हाय एवरीवन, वेलकम बैक टू जन्विता क्रिएशंस। फ्रेंड्स, इवत्तिन डिसैन गे नानिल्ली आर्ट शेप इरो बीड ना तगोंडिदीनि मत्ते स्मॉल साइज बीड तगोंडिदीनि। 6-7 तेगेदु नॉट हाकोंडिदीनि मत्ते नीडल नंबर 10.075 मिमी नीडल तगोंडिदीनि। 11 आद्रू नडेयुत्ते। नीवेनादरू फर्स्ट टाइम वीडियो नोड्तिद्रे नम्म चानल ना सब्सक्राइब माडि, सब्सक्राइब बटन ओत्ति पक्कदल्लिरो बेल ऐकान ओत्ति आल अंत आप्शन सेलेक्ट माडि, ननेल्ल वीडियो नोटिफिकेशन निमगे बरुत्ते। नानिल्ली बट्टेगे निडल चुच्ची दारन मेल तंदु ई रीति आ होल ओळगडे दारन हेळ्कोळ्ता इनी, लॉक माड्कोंडे ओंद सल मत्ते पक्कदल्ली इन्नोंद सल लॉक माड्कोळ्तिदीवि। इदन्न सिंगल क्रोश अंतनू कूड करीतीवि। नानिल्ली 4 चैन हाकोळ्ता इनी, 1 2 3 4 4 चैन हाकि अदेल्लिगे बरुत्तो अल्लिगे नीटागि इट्कोंडु नावु निडल स्ट्रेट इट्कोंडु नावु लॉक माड्कोळ्ळबेकागुत्ते। ई रीति लॉक माड्कोंडु ई रीति लॉक माड्कोंडु आयिते नानु इल्लि थ्रेड मेलेत्ति ओंदु बीड्न हार्ड माड्कोळ्ता इदीनि। ई रीति टिप नम्म सैड इरो हागे नावु इल्लि हाकोळ्ळबेकु निडल गे नावु बीड। आ बीड ओळगडे दारन तंदु मेल तंदु मोदलु नावु बीड लॉक माड्कोळ्ळबेकु। ಈ ರೀತಿ ಟಿಪ್ ನಮ್ಮ ಕಡೆ ಇರೋ ಹಾಗೆ ಮಾಡ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಬೇಕು। ಈ ರೀತಿ ಮೇಲ್ ಬರಬೇಕು ಅದು। ನೆಕ್ಸ್ಟ್ ನಾನು ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಳ್ತೀನಿ, ಒಂದು ಸಲ ಎರಡು ಸಲ ಎರಡು ಸಲ ದಾರನ ಸುತ್ತಿಕೊಂಡು ಅದನ್ನ ವಿ ಶೇಪ್ ಅಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ತುಂಬಾನೇ ದೂರ ಹಾಕೊಳ್ಳಬಾರದು, ಸ್ವಲ್ಪ ಹತ್ರಕ್ಕೆ ಹಾಕೊಳ್ಳಬೇಕು। ಬಟ್ಟೆಗೆ ನಿಡಲ್ನ ಚುಚ್ಚಿ ದಾರನ ಮೇಲೆ ತರಬೇಕು ನಾವು। ಎರಡರಿಂದ ಒಂದು ಮಾಡ್ಕೊಳ್ಬೇಕು, ಮತ್ತೆ ಎರಡರಿಂದ ಒಂದು ಮಾಡ್ಕೊಳ್ಬೇಕು, ಇನ್ನೆರಡು ಲೂಪ್ ಇರುತ್ತೆ ಅವೆರಡರಿಂದನೂ ಒಂದು ಮಾಡ್ಕೊಳ್ಬೇಕು। ನಾವಿಲ್ಲಿ ತ್ರಿಬಲ್ ಕ್ರೋಷನ ಮಾಡ್ಕೊಳ್ಬೇಕು ಈ ರೀತಿ। ನಾನಿಲ್ಲಿ ಚೈನ್ನ ಹಾಕ್ಕೊಳ್ತಾ ಇದೀನಿ, 1 2 3 ಆ ತ್ರಿಬಲ್ ಕ್ರೋಷದ ಮೇಲೆ ಮೂರು ಚೈನ್ಗಳನ್ನ ಹಾಕೊಂಡು ನಿಡಲ್ ಮೇಲೆ ಮತ್ತೆ ಎರಡು ಸಲ ದಾರನ ಸುತ್ತಿಕೊಳ್ತಿದ್ದೀನಿ। ಅದೇ ತ್ರಿಬಲ್ ಕ್ರೋಶ ಕಂಬದಲ್ಲಿ ನಾನಿಲ್ಲಿ ಮತ್ತೆ ತ್ರಿಬಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ, ಮತ್ತೆ ಕಂಬನ ಮಾಡ್ಕೊಳ್ತಾ ಇದೀನಿ। ನಮಗೆ ಇಲ್ಲಿ ಎರಡು ಕಂಬ ಆಯಿತು, ಸ್ಟಾರ್ಟಿಂಗ್ 3 ಚೈನ್ ಹಾಕೊಂಡಿದ್ವಲ್ಲ ಅದೊಂದು ತರ ಕಂಬ ಅಂತ ಕನ್ಸಿಡರ್ ಮಾಡಬೇಕು। ಮತ್ತೆ ನಾನಿಲ್ಲಿ ಒಂದು ಬೀಡ್ನ ಹಾಕೊಳ್ತೀನಿ ಫ್ರೆಂಡ್ಸ್, ಒಂದು ಸ್ಮಾಲ್ ಸೈಜ್ ಬೀಡ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದೀನಿ। ಈ ರೀತಿ ಇನ್ಸರ್ಟ್ ಮಾಡಿ ಮತ್ತೆ ನಾನು ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಳ್ಬೇಕು। ಈ ರೀತಿ ನಾನು ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಂಡು ಆ ತ್ರಿಬಲ್ ಕ್ರೋಶ ಕಂಬದೊಳಗಡೆಯಿಂದ ದಾರನ ತಂದು ಎರಡು ಲೂಪಲ್ಲಿ ಒಂದ್ಸಲ, ಮತ್ತೆರಡು ಲೂಪಲ್ಲಿ ಒಂದ್ಸಲ, ಮತ್ತೆರಡು ಲೂಪಲ್ಲಿ ಒಂದ್ಸಲ, ಒಟ್ಟು ಮೂರು ಸಲ ದಾರನ ನಾವು ಮೇಲೆ ತರಬೇಕು। ಮತ್ತೆ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಳ್ಬೇಕು, ಎರಡರಿಂದ ಒಂದು ಮಾಡ್ಕೊಳ್ಬೇಕು, ಮತ್ತೆರಡರಿಂದ ಒಂದು ಮಾಡ್ಕೊಳ್ಬೇಕು, ಮತ್ತೆರಡರಿಂದ ಒಂದು ಮಾಡ್ಕೊಳ್ಬೇಕು। ನಮಗಿಲ್ಲಿ ಒಟ್ಟು ನಾಲ್ಕು ಕಂಬಗಳಾದವು, ನಾಲ್ಕು ಕಂಬಗಳಾಯಿತು। ನಾನಿಲ್ಲಿ 3 ಚೈನ್ ಹಾಕೊಳ್ತೀನಿ, 1 2 3 ಮೂರು ಚೈನ್ಗಳನ್ನ ಹಾಕಿ ಅದನ್ನು ಅದೇ ತ್ರಿಬಲ್ ಕ್ರೋಶ ಕಂಬದೊಳಗಡೆ ಲಾಕ್ ಮಾಡ್ತೀನಿ। ಈ ರೀತಿ ಲಾಕ್ ಮಾಡಿ ನಮಗೆ ಅದೊಂದು ಸ್ಮಾಲ್ ಪೆಟಲ್ ಥರ ಕ್ರಿಯೇಟ್ ಆಗುತ್ತೆ। ನೆಕ್ಸ್ಟು 3 ಚೈನ್ನ ಹಾಕ್ಕೊಳ್ತೀನಿ, 1 2 3 ಮೂರು ಚೈನ್ ಹಾಕಿ ಲಾಕ್ ಮಾಡಬೇಕು, ಮತ್ತೆ ಮೂರು ಚೈನ್ ತಗೊಂಡು ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಂಡು ಅದೇ ತ್ರಿಬಲ್ ಕ್ರೋಶ ಕಂಬದೊಳಗಡೆ ಮತ್ತೆ ಕಂಬನ ಮಾಡ್ಕೊಳ್ಬೇಕು। ನಾವಿಲ್ಲಿ 5 ಕಂಬಗಳು ಬರೋ ಹಾಗೆ ನಾವಿಲ್ಲಿ ಮಾಡ್ಕೊಳ್ಬೇಕು। ಮತ್ತೊಂದು ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ, ಎರಡನೇ ಕಂಬಕ್ಕೆ ನಾನು ಇಲ್ಲಿ ಬೀಡ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ। ಮತ್ತೆ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಳ್ಬೇಕು, ಮತ್ತೆ ಅದೇ ತ್ರಿಬಲ್ ಕ್ರೋಶ ಕಂಬದಲ್ಲಿ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ಬೇಕು। ತುಂಬಾನೇ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು, ನಮಗೆ ಬೇಸ್ ಲೈನ್ ಹಾಕ್ತಾನೆ ಇದು ಈ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳ್ಬೋದು। ಸಿಂಗಲ್ ಸ್ಟೆಪ್ ಡಿಸೈನ್ ಇದು, ಫ್ಲವರ್ ಶೇಪ್ ಬರುತ್ತೆ ನಮಗೆ,
ಮತ್ತೆ ತ್ರೀ ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನಾಲ್ಕು ಕಂಬ ಆದಮೇಲೆ ತ್ರೀ ಚೈನ್ ಮಾಡ್ಕೊಳ್ಬೇಕು. ಅದನ್ನು ಲಾಕ್ ಮಾಡಿದ್ರೆ ನಾವು ಅದು ಸೇರಿ ನಮಗೆ ಐದು ಕಂಬಗಳ ರೀತಿ ಆಗುತ್ತೆ. ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಎರಡು ಪೆಟಲ್ಸ್ ರೀತಿ ಕ್ರಿಯೇಟ್ ಆಗಿದೆ. ಇನ್ನೊಂದು ಪೆಟಲ್ನ ನಾವಿಲ್ಲಿ ಮಾಡ್ಕೊಳ್ಬೇಕು. ನಾನು ಸೆಂಟ್ರಲ್ಲಿ ಮಾತ್ರ ಒಂದೊಂದು ಬೀಡ್ನ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಒಂದೊಂದು ಕಂಬದಲ್ಲೂ ಕೂಡ ಬೀಡ್ನ ಹಾಕ್ಕೊಳ್ಬೋದು. ಮತ್ತೆ ತ್ರೀ ಚೈನ ಹಾಕ್ಕೊಳ್ತಿದ್ದೀನಿ. ತ್ರೀ ಚೈನ ಹಾಕಿ ಮತ್ತೆ ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಳ್ಬೇಕು. ಅದೇ ತ್ರಿಬಲ್ ಕ್ರೋಷ ಕಂಬದಲ್ಲಿ ಮತ್ತೆ ತ್ರಿಬಲ್ ಕ್ರೋಷ ಕಂಬಗಳನ್ನ ಮಾಡ್ಕೊಳ್ಬೇಕು. ಎರಡು ಕಂಬ ಐತೆ, ಒಂದು ಬೀಡ್ನ ಇನ್ಸರ್ಟ್ ಮಾಡಬೇಕು. ಒಂದು ಬೀಡ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಇನ್ಸರ್ಟ್ ಮಾಡಿ ಮತ್ತೆ ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಂಡು ಅದೇ ತ್ರಿಬಲ್ ಕ್ರೋಷ ಕಂಬದೊಳಗಡೆ ನಾನು ಇಲ್ಲಿ ಮತ್ತೆ ತ್ರಿಬಲ್ ಕ್ರೋಷ ಕಂಬನ ಹಾಕ್ಕೊಳ್ತೀನಿ. ನಾವಿಲ್ಲಿ ಅದೇ ತ್ರಿಬಲ್ ಕ್ರೋಷದೊಳಗಡೆ ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಒಟ್ಟು ನಾವು ಐದು ಕಂಬಗಳನ್ನ ನಾವಿಲ್ಲಿ ಮಾಡ್ಕೊಳ್ಬೇಕು. ಒಟ್ಟು ನಮಗೆ ಇಲ್ಲಿ 15 ಕಂಬಗಳು ಬರುತ್ತೆ. ಒಂದೊಂದು ಪೆಟಲ್ಸ್ಗೆ ಐದೈದು ಕಂಬಗಳು ಬರುತ್ತೆ. ಈ ರೀತಿ ಕಾಣುತ್ತೆ ನಿಮಗೆ ಡಿಸೈನು. ಒಟ್ಟು ನಮಗೆ 3 ಪೆಟಲ್ಸ್ ಬರುತ್ತೆ ಇಲ್ಲಿ. ನಾನು ಇಲ್ಲಿ ಕೊನೆ ಪೆಟಲ್ಸ್ಗೆ 4 ಕಂಬ ಆಗಿದೆ, ಇನ್ನೊಂದು ಕಂಬನ ಮಾಡ್ಕೊಳ್ಬೇಕು. ನಮಗೆ ಇಲ್ಲಿ ಜಾಸ್ತಿ ಜಾಗ ಸ್ಪೇಸ್ ಇಲ್ಲ ಅಂದರೆ ಒಂದು ಕಂಬ ಲಾಸ್ಟಲ್ಲಿ ಕಮ್ಮಿ ಮಾಡ್ಕೊಳ್ಬೋದು. 5 ಕಂಬ ಬದಲು 4 ಕಂಬನೂ ಕೂಡ ಹಾಕ್ಕೊಳ್ಬೋದು ಲಾಸ್ಟಲ್ಲಿ. ಲಾಸ್ಟ್ ಪೆಟಲ್ಸ್ಗೆ ನಾನು ಇಲ್ಲಿ 5 ಕಂಬನೂ ಕೂಡ ಹಾಕ್ತಿದ್ದೀನಿ. ಸ್ಪೇಸ್ ಇರೋದ್ರಿಂದ ನಾನು ಇಲ್ಲಿ 5 ಕಂಬನ ಹಾಕಿ ಲಾಸ್ಟಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಈ ರೀತಿ ಕಾಣಿಸುತ್ತೆ ನಿಮಗೆ ಡಿಸೈನು, ತುಂಬಾ ಚೆನ್ನಾಗಿದೆ. ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ನಮಗೆ ಸಿಂಗಲ್ ಸ್ಟೆಪ್ಪಲ್ಲಿ ಈ ಡಿಸೈನು ಕಂಪ್ಲೀಟ್ ಆಗುತ್ತೆ. ತುಂಬಾ ಕ್ಯೂಟಾಗಿ ಕಾಣುತ್ತೆ ನಮಗೆ ಡಿಸೈನು. ಫ್ಲವರ್ ಶೇಪ್ ಇದೆ. ನಮ್ಮ ಬ್ಯಾಕ್ ಸೈಡ್ ಈ ರೀತಿ ಕಾಣಿಸುತ್ತೆ. ನಾವಿಲ್ಲಿ ಡಬಲ್ ಕ್ರೋಷ ಕಂಬನ ಮಾಡೋಕ್ಕೆ ಹೋಗಬಾರ್ದು, ಯಾಕೆಂದರೆ ತುಂಬ ಲೆಂತಿಯಾಗಿರಲ್ಲ, ತುಂಬ ಚಿಕ್ಕ ಚಿಕ್ಕ ಒಂದೇ ಕಡೆ ನಮಗೆ ಅಂಟ್ಕೊಂಡಂಗೆ ರೀತಿ ಆಗುತ್ತೆ. ನಾನು ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಆಯಿತು, 4 ಚೈನ್ ಹಾಕ್ತಾಯಿದ್ದೀನಿ. ನಮಗೆ ಇಲ್ಲಿ 4 ಚೈನ್ ಗ್ಯಾಪಲ್ಲಿ ಕುಚ್ಚಿಗೆ ಬರುತ್ತೆ, ಇಲ್ಲಿ ಕುಚ್ಚನ್ನ ಹಾಕ್ಕೊಳ್ಬೋದು. ಲಾಕ್ ಮಾಡಿ ಮತ್ತೊಂದು ಬೀಡ್ನ ನಾನು ಇಲ್ಲಿ ಹಾಡ್ ಮಾಡ್ಕೊಳ್ತೀನಿ. ದಾರನ ಮೇಲೆತ್ತಿ ನಾನಿಲ್ಲಿ ಆರ್ಟ್ ಶೇಪ್ ಇರೋ ಬೀಡ್ನ ಈ ರೀತಿ ಟಿಪ್ಪು ನಮ್ಮ ಸೈಡ್ ಇರೋ ಹಾಗೆ ಹಾಕ್ಕೊಳ್ಬೇಕು ನಿಡಲ್ಗೆ. ನಾವು ಬೀಡ್ ಒಳಗಡೆ ದಾರನ ಮೇಲೆ ತಂದು ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಬೀಡ್ನ ಲಾಕ್ ಮಾಡಿದಾಯ್ತೇನೆ, ನಾವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ಬೀಡು ಅಂತೇನಿಲ್ಲ, ಯಾವ ಬೀಡ್ ಬೇಕಾದರೂ ನೀವು ಬಳಸ್ಬೋದು. ಸ್ವಲ್ಪ ಈ ಡಿಸೈನ್ಗೆ ಇದು ತುಂಬಾ ಚೆನ್ನಾಗಿ ಕಾಣ್ತಿದೆ. ಮತ್ತು ನೆಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ನಮಗೆ ವಿ ಶೇಪಲ್ಲಿ ಇಟ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಅಂದರೆ ಕಂಬನ, ತ್ರಿಬಲ್ ಕ್ರೋಷ ಕಂಬನ ನಾವಿಲ್ಲಿ ಮಾಡ್ಕೊಳ್ಬೇಕು. ಎರಡರಿಂದೊಂದು ಮತ್ತು ಎರಡರಿಂದ ಒಂದು, 3 ಸಲ ನಾವು ದಾರನ ಮೇಲೆ ತರಬೇಕು. ಮತ್ತು 3 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಈ ರೀತಿ ಒಂದು ಕಂಬ ರೀತಿ ನಾವು ಕನ್ಸಿಡರ್ ಮಾಡಬೇಕು ಇದನ್ನು. ಮತ್ತು ನೆಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ಬೇಕು. ಒಟ್ಟು 3 ಲೂಪ್ ಆಗುತ್ತೆ ನೆಡಲ್ ಮೇಲೆ. ದಾರನ ತಂದರೆ 4 ಆಗುತ್ತೆ, ಎರಡರಿಂದ ಒಂದು ಮಾಡ್ಕೊಳ್ಬೇಕು, ಮತ್ತೆ ಎರಡರಿಂದ ಒಂದು ಮಾಡ್ಕೊಳ್ಬೇಕು. ಇನ್ನೆರಡು ಲೂಪ್ ಇರುತ್ತೆ, ಅದರಿಂದನೂ ಒಂದು ಮಾಡ್ಕೊಳ್ಬೇಕು. ಮತ್ತೆ ಒಂದು ಬೀಡ್ನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ನ ಇನ್ಸರ್ಟ್ ಮಾಡಿ ಡೈರೆಕ್ಟಾಗಿ ನಾನು ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ತೀನಿ. ದಾರನ ತ್ರಿಬಲ್ ಕ್ರೋಷ ಕಂಬದಿಂದ ಮೇಲೆ ತಂದು ಮತ್ತೆ ತ್ರಿಬಲ್ ಕ್ರೋಷ ಕಂಬನ ಮಾಡ್ಕೊಳ್ಬೇಕು. ನಮ್ಮ ಕಂಬಗಳಲ್ಲಿ ಒಂದೇ ಲೆಂತಿಯಾಗಿ ಬರಬೇಕು, ಮೇಲೆ ಕೆಳಗೆ ಇರಬಾರ್ದು. ಇಲ್ಲಿ 4 ಕಂಬ ಆಯಿತು, ನಾನು ನೆಕ್ಸ್ಟು 3 ಚೈನ್ನ ಹಾಕ್ಕೊಳ್ತೀನಿ. 3 ಚೈನ್ನ ಹಾಕಿ
ಅದೇ ತ್ರಿಬಲ್ ಕ್ರೋಶೆ ಕಂಬದೊಳಗಡೆ ಲಾಕ್ ಮಾಡ್ತೀನಿ. ಈ ರೀತಿ ಲಾಕ್ ಮಾಡಿ ನಾನು ಅದರ ಮೇಲೇ ಮತ್ತೆ ಮೂರು ಚೈನ್ಗಳನ್ನ ಹಾಕ್ಕೊಳ್ತೀನಿ. 1, 2, 3 ಮೂರು ಚೈನ್ ಹಾಕಿ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಂಡು ಅದೇ ಕಂಬದೊಳಗಡೆ ನಾನಿಲ್ಲಿ ಕಂಬಗಳನ್ನ ಮಾಡ್ಕೊಳ್ತೀನಿ. ತುಂಬಾ ಸಿಂಪಲ್ ಸ್ಟೆಪ್ ಅಂತಲೇ ಹೇಳ್ಬೋದು. ನಾವು ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕಷ್ಟೇ. ನಮಗೆ ಈ ಡಿಸೈನ್ 1 ಅವರ್ ಒಳಗೆಲ್ಲ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಬೀಡ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಂಡು ಎರಡರಿಂದ ಒಂದು ಮಾಡ್ಕೊಳ್ಬೇಕು, ಮತ್ತೆ ಎರಡರಿಂದ ಒಂದು ಮಾಡ್ಕೊಳ್ಬೇಕು, ಮತ್ತೆ ಎರಡರಿಂದ ಒಂದು ಮಾಡ್ಕೊಳ್ಬೇಕು. ಮೂರು ಕಂಬಗಳಾಯಿತು. ನಾಲ್ಕನೇ ಕಂಬಕ್ಕೆ ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಿದ್ದೀನಿ. ನಾಲ್ಕು ಕಂಬ ಆಯಿತು. ಐದನೇ ಕಂಬನ ನಾವು 3 ಚೈನ್ನ ಹಾಕ್ಕೊಳ್ಬೇಕು. ನಾವಿಲ್ಲಿ ತ್ರಿಬಲ್ ಕ್ರೋಶೆ ಕಂಬದೊಳಗಡೆ ಲಾಕ್ ಮಾಡಬೇಕು. ನಮಗಿಲ್ಲಿ 2 ಪೆಟಲ್ಸ್ ಆಯಿತು. ನೆಕ್ಸ್ಟು ಇನ್ನೊಂದು ಪೆಟಲ್ಗೆ 3 ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ. ಮತ್ತು ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಳ್ಬೇಕು. ಅದೇ ಗ್ಯಾಪ್ ಒಳಗಡೆ ಹೋಗಿ ಮತ್ತೆ ಕಂಬನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನು ಬೀಡ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಕಂಬನ ಮಾಡ್ಕೊಳ್ಬೇಕು. ನಾವಿಲ್ಲಿ 6 ಕಂಬಗಳು ಬರೋ ರೀತಿ ಮಾಡ್ಕೊಳ್ಬೋದು. ಬೀಡ್ ಬೇಕಾದರೆ ಸೆಂಟರ್ಗೆ ಬರೋ ಹಾಗೆ ಮಾಡ್ಕೊಳ್ಬೋದು, ಆದರೆ ಸ್ಪೇಸ್ ಇರಲ್ಲ ಅಂತ ಅಷ್ಟೇ. ಮತ್ತೆ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಿಕೊಳ್ಬೇಕು. ಎರಡರಿಂದ ಒಂದು, ಮತ್ತೆ ಎರಡರಿಂದ ಒಂದು, ಮತ್ತೆ ಎರಡರಿಂದ ಒಂದು. ನಮಗೆ 4 ಕಂಬ ಆಯಿತು. 5ನೇ ಕಂಬಕ್ಕೆ ನಾನಿಲ್ಲಿ ಕಂಬನೇ ಮಾಡ್ಕೊಳ್ತಾ ಇದ್ದೀನಿ. ನಾವು 3 ಚೈನ್ ಹಾಕ್ಕೊಳ್ತಿಲ್ಲ. ಈ ರೀತಿ ಕಂಬನ 5 ಕಂಬಗಳನ್ನ ಮಾಡಿಕೊಂಡು ಡೈರೆಕ್ಟಾಗಿ ಬಟ್ಟೆಗೆ ಎಲ್ಲಿ ಬರುತ್ತಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ಚೈನ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಕಂಬನೇ ಮಾಡಬೇಕು. 5 ಕಂಬ ಮಾಡಿ ಬಟ್ಟೆಗೆ ಎಲ್ಲಿ ಬರುತ್ತೆ ಇಲ್ಲಿಗೆ ಲಾಕ್ ಮಾಡಬೇಕು. ಇದೇ ರೀತಿ ನಾವು ಎಂಡಿಂಗ್ವರೆಗೂ ಕಂಟಿನ್ಯೂ ಮಾಡಬೇಕಾಗುತ್ತೆ. ಈ ರೀತಿ ಬರುತ್ತೆ ನಮಗೆ ಡಿಸೈನು. ತುಂಬಾ ಕ್ಯೂಟಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ. ಲಾಸ್ಟ್ ಎಂಡಿಂಗಲ್ಲಿ 1 ಪೆಟಲ್ ಹಾಕಿ ನೆಕ್ಸ್ಟು 4 ಚೈನ್ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ 3 ಚೈನ್ ಹಾಕಿದ್ದೀನಿ. ಮತ್ತು ದಾರನ ಕಟ್ ಮಾಡ್ತಾಯಿದ್ದೀನಿ. ನಮಗೆ ಈ ರೀತಿ ಬರುತ್ತೆ ಡಿಸೈನು. ಸ್ವಲ್ಪ ಬೆರಳಲ್ಲಿ ಈ ಥರ ನೀಟ್ ಮಾಡ್ಕೊಳ್ಬೇಕು. ತುಂಬಾ ಸಿಂಪಲ್ ಆಗಿದೆ ಅಂತಲೇ ಹೇಳ್ಬೋದು. ನಾವು ಬೇಗ ಸ್ಯಾರಿಗೆ ಇದನ್ನು ಹಾಕ್ಕೊಳ್ತಾ ಹೋಗ್ಬೋದು. ಸಿಂಪಲ್ ಸ್ಯಾರಿಗಳಿಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಫೈನಲ್ ಲುಕ್ಕು ನಮಗೆ ಈ ರೀತಿ ಬರುತ್ತೆ. ನಾನಿಲ್ಲಿ 150 ಎಳೆದಾರ ತೆಕ್ಕೊಂಡು ಕುಚ್ಚನ್ನು ಹಾಕಿದ್ದೀನಿ. ನಮಗೆ ಇದಕ್ಕೆ ಪ್ರೈಸ್ ಬಂದು 200-300 ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಡಿಪೆಂಡ್ ಆಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.